मल्लिकार्जुन खर्गे स्वागत माड्कोळ्ळक्के राज्य कांग्रेस भर्जरियागि सिद्धतेयन्न माडिकोळ्ळता इदे। नाळे बेंगळूरिगे कै अध्यक्ष एसीसी अध्यक्षरु मल्लिकार्जुन खर्गे नाळे बर्ता इद्दारे, स्वागत माडबेकु अंत हेळि केपीसीसी भर्जरियागि तयारियन्न माडिकोळ्ळता इदे। खर्गे अद्धूरियागि स्वागत माडबेकु। कर्नाटकद ओब्ब हिरिय नायक इवत्तु राष्ट्र मट्टदल्लि कांग्रेस पक्षवन्न मुन्नडेस्ता इद्दारे अध्यक्षरागि, हागागि अवर आय्के आगिरोदे संतोषद विचार अंत हेळि राष्ट्रीय पक्ष के राष्ट्राध्यक्ष आगिरतक्कंत मल्लिकार्जुन खर्गे अद्धूरियागि वैभवदिंद बरमाडिकोळ्ळबेकु अंत हेळि राज्य कांग्रेस तयारियन्न माडिकोळ्ळता इदे। सुमारु 22 ವರ್ಷಗಳ ನಂತರದಲ್ಲಿ ಒಂದು ಚುನಾವಣೆ ನಡೆಯುತ್ತೆ ಕಾಂಗ್ರೆಸ್ ಗೆ। ಎಸಿಸಿ ಅಧ್ಯಕ್ಷರ ಮಟ್ಟದಲ್ಲಿ ಗಾಂಧಿ ಕುಟುಂಬೇತರ, ಗಾಂಧಿ ಕುಟುಂಬದವರು ಅಲ್ಲದ ಒಬ್ಬ ವ್ಯಕ್ತಿಯನ್ನ 22 ವರ್ಷಗಳ ನಂತರದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರು ಅಂತ ಒಪ್ಪಿಕೊಂಡಿದೆ। ಅಧ್ಯಕ್ಷರು ಅಂತ ಇಂಟರ್ನಲ್ ಡೆಮೊಕ್ರಸಿ, ಅವರ ಆಂತರಿಕ ಪ್ರಜಾಪ್ರಭುತ್ವದ ಪ್ರಕಾರವಾಗಿ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಜಯಗಳಿಸುತ್ತಾರೆ, ಶಶಿ ತರೂರ್ ವಿರುದ್ಧವಾಗಿ ಅವರು ಜಯಿಸಿದ್ರು। ಇದೀಗ ಅಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ನಾವು ಸ್ವಾಗತ ಮಾಡಬೇಕು ಅಂತ ಹೇಳಿ ರಾಜ್ಯ ಕಾಂಗ್ರೆಸ್ ನಾಯಕರು ತಯಾರಿನ ಮಾಡಿಕೊಳ್ಳತಾ ಇದ್ದಾರೆ। ಅರಮನೆ ಮೈದಾನದಲ್ಲಿ ದೊಡ್ಡ ವೇದಿಕೆ ಸಿದ್ಧ ಆಗ್ತಾ ಇದೆ। ಆ ಒಂದು ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹಾರಾತುರಾಯಿ ಸನ್ಮಾನಗಳೆಲ್ಲವೂ ಕೂಡ ಇರ್ತವೆ। ಏರ್ಪೋರ್ಟ್ ಅಲ್ಲಿಯೇ ಖರ್ಗೆ ಅವರಿಗೆ ತುಂಬಾ ಧೂರಿಯಾಗಿರತಕ್ಕಂತಹ ಸ್ವಾಗತವನ್ನ ಕೋರಬೇಕು ಅಂತ ಹೇಳಿ ರಾಜ್ಯ ಕಾಂಗ್ರೆಸ್ ನಾಯಕರು ನಿರ್ಧಾರವನ್ನ ಮಾಡಿದ್ದಾರೆ। ಮೇಕ್ರಿ ಸರ್ಕಲ್ ಬಳಿ ಕೂಡ ಸ್ವಾಗತ ಕಾರ್ಯಕ್ರಮವನ್ನ ನಾಳೆ ಹಮ್ಮಿಕೊಳ್ಳಬೇಕು ಅಂತ ತೀರ್ಮಾನವನ್ನ ಮಾಡಿದ್ದಾರೆ। ಸಾವಿರಾರು ಕೈ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತ ನಿರೀಕ್ಷೆ ಇದೆ। ಅರಮನೆ ಮೈದಾನದಲ್ಲಿ ವೇದಿಕೆ ಕಾರ್ಯಕ್ರಮಗಳು ಇರುತ್ತವೆ। ತ್ರಿಪುರ ವಾಸಿನಿಯಲ್ಲಿ ಕಾರ್ಯಕ್ರಮಕ್ಕೆ ಸಿದ್ಧತೆ ನಡೆದಿದೆ। 50,000 ಕ್ಕಿಂತ ಹೆಚ್ಚಿನ ಕಾರ್ಯಕರ್ತರು ಸೇರಬಹುದು ಅಂತ ಅಂದಾಜಿದೆ। ಎಸಿಸಿ ನಾಯಕರು ಕೂಡ ಭಾಗಿಯಾಗಲಿದ್ದಾರೆ ಇದರಲ್ಲಿ। ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲ, ರಾಜ್ಯ ಉಸ್ತುವಾರಿ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲ, ತಮಿಳುನಾಡು ಕೇರಳದ ಕಾಂಗ್ರೆಸ್ ನಾಯಕರು, ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರದ ಕಾಂಗ್ರೆಸ್ ನಾಯಕರು, ದೆಹಲಿಯ ಹಲವು ನಾಯಕರು ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ। ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಸೇರಿದಂತೆ ರಾಜ್ಯ ನಾಯಕರು ಕೂಡ ಭಾಗಿಯಾಗ್ತಾ ಇದ್ದಾರೆ। ನಾಳೆ ಬೆಳಗ್ಗೆ 10 ಗಂಟೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬರ್ತಾ ಇದ್ದಾರೆ। ಡಿಟಸ್ ಕೊಡಕ್ಕೆ ಇದೀಗ ಶಿವಕುಮಾರ್ ಜೋಹಳ್ ಇದ್ದಾರೆ। ಶಿವು, ಮಲ್ಲಿಕಾರ್ಜುನ ಖರ್ಗೆ ಅವರ ಬರಿಯ ಒಂದು ಅಧ್ಯಕ್ಷರಾದರು ಅಂತ ಹೇಳಿ ಸ್ವಾಗತ ಅಲ್ಲ, ಆ ಮೂಲಕವಾಗಿ ದಲಿತ, ಹಿಂದುಳಿದ, ಓಬಿಸಿ ಈ ಮಟ್ಟದ ಸಮುದಾಯವನ್ನಕ್ಕೂ ಒಂದು ಗೌರವ ಕೊಟ್ಟಂತ ಆಗುತ್ತೆ। ಜೊತೆಗೆ ಆ ಸಮುದಾಯಗಳಿಗೂ ಒಂದು ಸಂದೇಶ ಕೊಡತಕ್ಕಂತ ಪ್ರಯತ್ನ ಕೂಡ ಸಹಜವಾಗಿ ರಾಜಕೀಯವನ್ನ ಬಲ್ಲಂತಹ ಯಾರಾದರೂ ಅಂದಾಜು ಮಾಡಲಿಕ್ಕೆ ಸಾಧ್ಯ। ಇದನ್ನು ಒಂದು ಕಡೆ ಖರ್ಗೆ ಅವರನ್ನು ಸ್ವಾಗತ ಮಾಡದಂತೆಯೂ ಆಗಬೇಕು, ಒಂದು ಕಡೆ ದಲಿತ ಸಮುದಾಯದ ಒಬ್ಬ ವ್ಯಕ್ತಿ ಅಂದರೆ ಖರ್ಗೆ ಅವರು ಯಾವಾಗಲೂ ಹೇಳ್ತಿರ್ತಾರೆ, ನಾನು ದಲಿತ ಅನ್ನೋ ಕಾರಣಕ್ಕೆ ನನಗೆ ಯಾವ ಪೋಸ್ಟ್ಗಳನ್ನು ಕೊಡಬೇಡಿ, ಅರ್ಹತೆ ಇದ್ದರೆ ಕೊಡಿ ನನಗೆ ಅಂತ ಹೇಳಿ। ಅವ್ರಿಗೆ ಅರ್ಹತೆಯೂ ಇತ್ತು, ದಲಿತ ಸಮುದಾಯದವರು ಕೂಡ ಎಸಿಸಿಯಲ್ಲಿ ಅವರು ಆಂತರಿಕ ಪ್ರಜಾಪ್ರಭುತ್ವದ ಚುನಾವಣೆಯಲ್ಲಿ ಜಯಗಳಿಸಿ ಅಧ್ಯಕ್ಷರಾಗಿದ್ದಾರೆ। ಇದೀಗ ಅವರ ಸ್ವಾಗತ ಮತ್ತು ಸೇರ್ತಕ್ಕಂಥ ಜನ ಹಾಗೂ ರಾಜಕೀಯ ಚುನಾವಣಾ ಉದ್ದೇಶಗಳು ಹೇಗಿದೆ ಇದರ ಹಿಂದೆ ಅಂತ? ಖಂಡಿತ ರಮಕಾಂತ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾಗಿ ನೇಮಕಗೊಂಡಿದ್ರು, ಈಗಾಗಲೇ ದೆಹಲಿಯಲ್ಲಿ ಅಧಿಕಾರವನ್ನು ಕೂಡ ಸ್ವೀಕರಿಸಿದ್ದಾರೆ। ಈಗ ಎಐಸಿಸಿ ಅಧ್ಯಕ್ಷರಾದ ನಂತರ ಎಲ್ಲ ರಾಜ್ಯಗಳಿಗೂ ಕೂಡ ಅವರು ಭೇಟಿಯನ್ನ ಕೊಡಬೇಕಾಗತ್ತೆ, ಹಾಗಾಗಿ ಬೇರೆ ರಾಜ್ಯಗಳಿಂದಲೂ ಕೂಡ ನೀವು ನಮ್ಮ ರಾಜ್ಯಕ್ಕೆ ಮೊದಲು ಬನ್ನಿ ಅನ್ನುವಂತ ಒಂದು ಬೇಡಿಕೆಯನ್ನ ಇಟ್ಟಿದ್ರು। ಆದ್ರೆ ನಾನು ಕರ್ನಾಟಕದವನು, ಮೊದಲಿಗೆ ಕರ್ನಾಟಕಕ್ಕೆ ಭೇಟಿಯನ್ನ ಕೊಡ್ತೇನೆ, ನಂತರ ನಾನು ನಿಮ್ಮ ರಾಜ್ಯಗಳಿಗೂ ಕೂಡ ಬರ್ತೇನೆ ಅನ್ನುವಂತ ಒಂದು ಮಾತನ್ನ ಕೊಟ್ಟಿದ್ದಾರೆ। ಹಾಗಾಗಿ ನಾಳೆ ಬೆಳಗ್ಗೆ 10 ಗಂಟೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ। ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಅದ್ದೂರಿಯಾಗಿ ಸ್ವಾಗತ ಮಾಡಬೇಕು ಅಂತೇಳಿ ಕೆಪಿಸಿಸಿ ನಾಯಕರು ಕೂಡ ಸಾಕಷ್ಟು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ರಮಕಾಂತ್, ಯಾಕೆಂದ್ರೆ ಇದು ನೀವು ಹೇಳ್ದಾಗೆ ಒಂದು ಕಡೆ ಚುನಾವಣೆ ಹಿನ್ನೆಲೆಯಲ್ಲಿ ಒಂದು ಸ್ಪಷ್ಟವಾದಂತ ಒಂದು ಸಂದೇಶವನ್ನ ಜನರಿಗೆ ಕಳಿಸ್ಬೇಕು ಮತ್ತೆ ಅವರನ್ನ ಸ್ವಾಗತ ಮಾಡಿದಾಗೂ ಇರಬೇಕು। ಈ ನಿಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಅದ್ದೂರಿಯಾಗಿ ಅವರನ್ನ ಸ್ವಾಗತ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು, ನಾಳೆ ಬೆಳಿಗ್ಗೆ 10 ಗಂಟೆಗೆ ಅವರು ಏರ್ಪೋರ್ಟ್ಗೆ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ। ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸುಮಾರು 2,000ಕ್ಕೂ ಹೆಚ್ಚಿನ ಕಾರ್ಯಕರ್ತರು ಅವರನ್ನ ಸ್ವಾಗತ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ಕಾರ್ಯಕ್ರಮವನ್ನ ರೂಪಿಸಲಾಗಿದೆ। ಹಾಗೆ ಮೇಕ್ರಿ ಸರ್ಕಲ್ ಬಳಿ ಕೂಡ ಅವರನ್ನ ಅದ್ದೂರಿಯಾಗಿ ಸ್ವಾಗತ ಮಾಡೋದಕ್ಕೆ ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಸ್ವಾಗತವನ್ನ ಮಾಡಲಿದ್ದಾರೆ, ಯಾಕೆಂದ್ರೆ ಪ್ರಧಾನಿಯವರು ಬಂದಂತ ಸಂದರ್ಭದಲ್ಲಿ ಕೂಡ ಬಿಜೆಪಿ ಕಾರ್ಯಕರ್ತರು ಅದೇ ರೀತಿಯಾಗಿ ಸ್ವಾಗತವನ್ನ ಮಾಡಿದ್ರು, ಅದೇ ರೀತಿಯಾಗಿ ಖರ್ಗೆಯವರನ್ನು ಕೂಡ ಸ್ವಾಗತ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ। ಮತ್ತೊಂದು ಕಡೆ ಅದು ಆಗ್ತಿದ್ದ ಹಾಗೆ, ಸ್ವಾಗತ ಆಗ್ತಿದ್ದ ಹಾಗೆ ಬೆಂಗಳೂರು ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿದೆ। ಈಗಾಗಲೇ ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ।
ಸುಮಾರು 50,000 ಕ್ಕೂ ಹೆಚ್ಚಿನ ಕಾಂಗ್ರೆಸ್ ಕಾರ್ಯಕರ್ತರು ಖರ್ಗೆ ಅವರ ಬೆಂಬಲಿಗರು ಕಾಂಗ್ರೆಸ್ ಬೆಂಬಲಿಗರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಾರೆ ಅನ್ನುವಂತ ಒಂದು ನಿರೀಕ್ಷೆಗಳು ಕೂಡ ಇದೆ ಅದಕ್ಕೂ ಹೆಚ್ಚು 1 ಲಕ್ಷಕ್ಕೂ ಹೆಚ್ಚು ಜನ ಸೇರಬಹುದು ಅನ್ನುವಂತ ಒಂದು ನಿರೀಕ್ಷೆಯನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಇಟ್ಕೊಂಡಿದ್ದಾರೆ 50,000 ಕ್ಕೂ ಹೆಚ್ಚು ಆಸನಗಳ ವ್ಯವಸ್ಥೆಯನ್ನ ತ್ರಿಪುರವಾಸಿಯಲ್ಲಿ ಮಾಡಲಾಗಿದೆ ಬರುವಂತವರಿಗೆ ಎಲ್ಲಾ ವ್ಯವಸ್ಥೆಯನ್ನು ಕೂಡ ಊಟೋಪಚಾರದ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಲಾಗಿದೆ ಖರ್ಗೆ ಅವರನ್ನ ಸರ್ವೋದಯ ಸಮಾವೇಶ ಸರ್ವೋದಯ ಕಾರ್ಯಕ್ರಮ ಅಂತ ಹೇಳಿ ಆ ಒಂದು ಆ ಕಾರ್ಯಕ್ರಮಕ್ಕೆ ಹೆಸರನ್ನು ಕೂಡ ಕೊಡಲಾಗಿದೆ ಯಾಕೆಂದ್ರೆ ಖರ್ಗೆ ಅವರು ದಲಿತರು ದಲಿತ ಸಮುದಾಯದ ಕ್ರೋಢೀಕರಣಕ್ಕೆ ದಲಿತ ಸಮುದಾಯವನ್ನ ಒಗ್ಗೂಡಿಸೋದಕ್ಕೆ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಮೆಸೇಜ್ ಹೋಗ್ತಾ ಇತ್ತು ಅನ್ನುವಂತ ಕಾರಣಕ್ಕೆ ಸರ್ವೋದಯ ಅನ್ನುವಂತ ಒಂದು ಹೆಸರನ್ನ ಕೊಡಲಾಗಿದೆ ಅಂದ್ರೆ ಖರ್ಗೆ ಅವರು ಕೇವಲ ದಲಿತರಷ್ಟೇ ಅಲ್ಲ ಸರ್ವ ಸಮುದಾಯಗಳಿಗೂ ಕೂಡ ತಲ್ಲುವಂತಹ ನಾಯಕ ಅನ್ನುವಂತ ಒಂದು ಸಂದೇಶವನ್ನ ಅವರು ರವಾನೆ ಮಾಡಬೇಕು ಹಾಗಾಗಿ ಈ ಸರ್ವೋದಯ ಅಂತ ಹೇಳಿ ನಾಳಿನ ಕಾರ್ಯಕ್ರಮಕ್ಕೆ ಹೆಸರನ್ನ ಕೊಡಲಾಗಿದೆ ಈ ಮೂಲಕ ಖರ್ಗೆ ಅವರನ್ನ ಅದ್ದೂರಿಯಾಗಿ ಪರಮಾಡಿಕೊಳ್ಳುವಂತಹ ಒಂದು ಕಾರ್ಯಕ್ರಮವನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಹಾಕೊಂಡಿದ್ದಾರೆ ಇದು ಪ್ರಮುಖವಾಗಿ ಒಂದು ಸಂದೇಶವನ್ನ ಜನರಿಗೆ ತಲುಪಿಸುವ ರವಾನೆ ಮಾಡೋದು ಚುನಾವಣೆ ಹಿನ್ನೆಲೆಯಲ್ಲಿ ಸಮುದಾಯದ ಒಂದು ವಿಶ್ವಾಸವನ್ನ ಗಳಿಸುವಂತ ಒಂದು ಪ್ರಯತ್ನಗಳು ಕೂಡ ಈ ವೇದಿಕೆಯಲ್ಲಿ ನಡೆಯಲಿದೆ ರಮಕಾಂತ್ ಓಕೆ ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ